ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡಬಲ್ ಕಲರ್ ಬರುವಂಥ ಲಟ್ಕನ್ ಡಿಸೈನನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸಿಂಪಲ್ ಆಗಿರೋ ಇನ್ನೊಂದು ಲಟ್ಕನ್ ಡಿಸೈನು ಸಹ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಲಟ್ಕನನ್ನು ನಾವು ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು, ಹಾಗೆಯೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಫ್ರೆಂಡ್ಸ್, ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ ಡಬಲ್ ಕಲರ್ ಫ್ಯಾಬ್ರಿಕ್ ತೊಗೊಳ್ಬೇಕು. ಬ್ಲೌಸಲ್ಲಿ ನಿಮಗೆ ಡಬಲ್ ಕಲರ್ ಬಂದಿದ್ರೆ ಡಬಲ್ ಕಲರ್ ತೊಗೊಳ್ಳಿ, ಇಲ್ಲ ಬ್ಲೌಸ್ ಕಲರ್ ಒಂದನ್ನು ತೊಗೊಂಡು ಇನ್ನೊಂದು ಗೋಲ್ಡ್ ಕಲರನ್ನು ತೊಗೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ. ಈ ಫ್ಯಾಬ್ರಿಕ್ಕನ್ನು 5 ರಿಂದ 6 ಇಂಚ್ ಅಗಲ ಇರೋ ಥರ ನೋಡ್ಕೊಳ್ಳಿ. ಈ ಫ್ಯಾಬ್ರಿಕ್ಕನ್ನು ಈ ಥರ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಥರ ಸರ್ಕಲ್ ಥರ ಇರೋವಂಥ ಒಂದು ಮುಚ್ಚಲನ ತಗೊಳ್ಳಿ. ಮುಚ್ಚಲ ತಗೊಳ್ಬೋದು, ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ರೌಂಡ್ ಶೇಪ್ ಇರುವಂಥ ಪ್ಲೇಟನ್ನು ತಗೊಳ್ಳಿ. ಈ ಥರ ಪ್ಲೇಟ್ ತಗೊಂಡು ಸರ್ಕಲ್ ಶೇಪನ್ನು ನಾವು ಈ ಥರ ಡ್ರಾ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸರ್ಕಲ್ ಶೇಪ್ ಡ್ರಾ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಗುಂಡುಪಿನನ್ನು ಹಾಕ್ಕೊಳ್ಳಿ. ಈ ಥರ ಗುಂಡು ಪಿನ್ ಹಾಕ್ಕೊಂಡು ನಾವೇನು ಸರ್ಕಲ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಫ್ಯಾಬ್ರಿಕ್ಕು ಒಂದ್ರ ಮೇಲೆ ಒಂದು ನೀವು ಈ ಥರ ಇಟ್ಕೊಂಡಾಗ ನೋಡಿಕೊಂಡು ಹಾಕ್ಕೊಳ್ಳಿ. ಉಲ್ಟಾ ಸೀದಾನ ನೋಡ್ಕೊಳ್ಬೇಕಾಗುತ್ತೆ. ಉಲ್ಟಾ ಸೈಡು ಮೇಲೆ ಬರೋ ಥರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್, ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಇದೆ, ಕೋಲ್ಡ್ ಆಗಿರೋ ಕಾರಣದಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್ಕಲ್ ಶೇಪು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಟೆನ್ಷನನ್ನು ಸ್ವಲ್ಪ ಸ್ವಲ್ಪ ದೂರ ಸ್ಟಿಚ್ ಮಾಡಿ ಮೇಲಕ್ಕೆ ಎತ್ತುಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಎಲ್ಲಿ ನಾವು ಸ್ಟಿಚ್ಚು ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ರಫ್ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಳಿ. ನೋಡಿ, ಥರ ನಾವು ಸರ್ಕಲ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಂಡು ಎಂಡಿಂಗಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಈಗ ಗುಂಡು ಪೆನ್ನನ್ನು ತೆಗೆದುಬಿಟ್ಟು ನಾವೇನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಪಕ್ಕದಲ್ಲಿ ಒಂದು 1/2 ಇಂಚು ಇಲ್ಲ 1/4 ಇಂಚಷ್ಟು ಫ್ಯಾಬ್ರಿಕ್ ಬಿಟ್ಟು ಸುತ್ತಲೂ ನಾವು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಸುತ್ತಲೂ ಸಣ್ಣ ಸಣ್ಣ ಟಕ್ಸನ್ನು ಇಟ್ಕೊಳ್ಳಿ. ಈ ರೌಂಡ್ ಶೇಪು ನೀಟಾಗಿ ತಿರುಗಬೇಕಾದ್ರೆ ಈ ಥರ ನಾವು ಟಕ್ಸನ್ನು ಇಟ್ಕೊಳ್ಬೇಕು. ಈ ಥರ ಟಕ್ಸನ್ನು ಇಟ್ಕೊಂಡು ಈಗ ಈ ಮಿಡಲ್ ಪಾರ್ಟ್ಗೆ ಈ ಕಡೆ ಫ್ಯಾಬ್ರಿಕ್ ಆಗಲಿ ಈ ಕಡೆ ಫ್ಯಾಬ್ರಿಕ್ ಆಗಲಿ ಕಟ್ ಮಾಡ್ಕೊಳ್ಳಿ. ಯಾವ ಕಡೆ ಆದರೂ ನೀವು ಕಟ್ ಮಾಡ್ಕೊಳ್ಬೋದು. ನಾನು ಈ ಕಡೆಗೆ ಕಟ್ ಮಾಡ್ಕೊಳ್ತೀನಿ, ಆದರೆ ಮಿಡಲ್ ಪಾರ್ಟ್ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಈಗ ಈ ಫ್ಯಾಬ್ರಿಕ್ಕು ಒಂದು ಲೇಯರ್ ಮಾತ್ರ ನಾವು ತಗೊಳ್ಬೇಕು. ಒಂದು ಲೇಯರ್ ತಗೊಂಡು ಇನ್ನೊಂದು ಲೇಯರ್ ಈ ಥರ ಓಪನ್ ಮಾಡಿಕೊಂಡು ಒಂದು ಲೇಯರ್ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ಎಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪ ಕಟ್ ಮಾಡಿಕೊಂಡು ಇದರೊಳಗಡೆಯಿಂದ ಇದನ್ನು ನಾವು ಸೀದಾ ಮಾಡ್ಕೊಳ್ಬೇಕು. ಈ ಥರ ಸೀದಾ ಮಾಡಿಕೊಂಡು ಈ ಎಡ್ಜಸ್ ಎಲ್ಲ ನೀಟಾಗಿರೋ ಥರ ಓಪನ್ ಮಾಡ್ಕೊಳ್ಳಿ. ಈ ಎಡ್ಜಸ್ ನೀಟಾಗಿ ಬರಲಿಲ್ಲ ಅಂದರೆ ಈ ಥರ ಒಂದು ಸ್ಕ್ರೂ ಡ್ರೈವರ್ ತಗೊಂಡು ನೀಟಾಗಿ ಈ ಥರ ಒಳಗಡೆಯಿಂದ ಸರಿ ಮಾಡ್ಕೊಂಡಿದ್ದೀರಿ ಅಂದರೆ ಈ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಓಪನ್ ಮಾಡಿಕೊಂಡು ಇದನ್ನೊಂದು ಸಲ ಐರನ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಐರನ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾವು ಈ ಡೋರಿಯನ್ನು ತಗೊಳ್ಬೇಕು. ಡೋರಿಯನ್ನು ತಗೊಂಡು ಈ ಮಿಡಲ್ ಪಾಯಿಂಟು ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಇದನ್ನು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಡೋರಿನ ಈ ಥರ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಫ್ಯಾಬ್ರಿಕ್ಕನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಹಾಗೆಯೇ ಈ ಕಡೆ ಫ್ಯಾಬ್ರಿಕ್ಕು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಮಿಡಲ್ಗೆ ಕರೆಕ್ಟಾಗಿ ಈ ಥರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಈ ಮಿಡಲ್ ಎಲ್ಲಿ ಬರುತ್ತೋ ಕರೆಕ್ಟಾಗಿ ನೋಡ್ಕೊಳ್ಳಿ. ಮಿಡಲ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಒಂದು ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಈ
ಈ ಥರ ಮಿಡಲ್ಗೆ ಸ್ಟಿಚ್ ಮಾಡಿಕೊಂಡು ಈಗ ಸೂಜಿ ದಾರ ತಗೊಳ್ಬೇಕು. ಈ ಥರ ಸೂಜಿ ದಾರನ ತಗೊಂಡು ನಾವೇನು ಮಿಡಲ್ಗೆ ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದ ನಾವು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ದೂರ ದೂರ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ನೋಡಿ. ಈ ಥರ ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಹತ್ತಿರಕ್ಕೆ ಈ ಥರ ಎಳ್ಕೊಳ್ಬೇಕು ನೋಡಿ. ಈ ಥರ ಟೈಟಾಗಿ ಸ್ವಲ್ಪ ಎಳ್ಕೊಳ್ಳಿ. ಎಳ್ಕೊಂಡು ಈ ದಾರನ ಈ ಥರ ಸುತ್ತಕೊಳ್ಳಿ. ಒಂದು 3-4 ಸಲ ಸುತ್ತಕೊಂಡು ಈಗ ಇಲ್ಲಿಗೆ ಇದನ್ನು ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾವು ರೆಡಿ ಮಾಡಿಕೊಂಡು ಈ ಥ್ರೆಡ್ ಇರೋ ಕಡೆ ಫ್ಯಾಬ್ರಿಕ್ಕನ್ನು ನಾವು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುವಂಥ ಡಬಲ್ ಕಲರ್ ಲಟ್ಕನ್ ಇಲ್ಲಿ ರೆಡಿ ಆಯಿತು. ಇದೇ ಥರ ನೀವು ಇನ್ನೊಂದು ಲಟ್ಕನ್ನು ಸಹ ರೆಡಿ ಮಾಡಿಕೊಳ್ಬೇಕು. ನೋಡಿ ನಾನಿಲ್ಲಿ 2 ಲಟ್ಕನ್ನು ರೆಡಿ ಮಾಡಿಕೊಂಡಿದ್ದೀನಿ. ಈಗ ಇದೇ ಥರ ಇನ್ನೂ ಸಿಂಪಲ್ ಆಗಿರುವಂಥ ಇನ್ನೊಂದು ಲಟ್ಕನ್ ಡಿಸೈನನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇನ್ನೊಂದು ಲಟ್ಕನನ್ನು ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು 4-4.5 ಇಂಚ್ ಅಗಲ ಫ್ಯಾಬ್ರಿಕನ್ನು ತಗೊಳ್ಳಿ. ಈ ಥರ ಫ್ಯಾಬ್ರಿಕ್ ತಗೊಂಡು ಮೊದಲಿಗೆ ಈ ಫ್ಯಾಬ್ರಿಕನ್ನು ನಾವು ಈ ಥರ ಟ್ರಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು. ಈ ಕಡೆ ಎಡ್ಜ್ಗೂ ಸಹ ಓಪನ್ಸ್ ಇರದಂಗೆ ಸ್ಟಿಚ್ ಮಾಡಿಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಫ್ಯಾಬ್ರಿಕ್ ಇದೆ ಅಂದರೆ ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಟ್ರಯಂಗಲ್ ಶೇಪಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಎಡ್ಜಸ್ಸು ಸ್ಟಿಚ್ ಮಾಡಿಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಡೋರಿಯನ್ನು ತಗೊಳ್ಬೇಕು. ಡೋರಿ ತಗೊಂಡು ಈ ಕಾರ್ನರ್ ಏನಿದೆ ಈ ಮೂಲೆ ಇಲ್ಲಿ ನಾವು ಈ ಡೋರಿಯನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಡೋರಿ ಅಟ್ಯಾಚ್ ಮಾಡಿಕೊಂಡು ಈಗ ಈ ಕಾರ್ನರನ್ನು ತಗೊಂಡು ಈ ಡೋರಿ ಎಲ್ಲಿಗಿದೆ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು. ಈಗ ಈ ಕಡೆ ಎಡ್ಜನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದಕ್ಕೂ ಸಹ ಈ ಕಡೆ ಎಡ್ಜ್ಗೆ ಒಂದು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಡೋರಿ ಮಧ್ಯದಲ್ಲಿ ಅಟ್ಯಾಚ್ ಮಾಡಿಕೊಂಡು ಈ ಕಾರ್ನರ್ ಈ ಕಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಕಾರ್ನರ್ ಈ ಕಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಈಗ ಇವೆರಡನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು. ಡೋರಿ ಮಧ್ಯದಲ್ಲಿರಬೇಕು. ಈ ಥರ ಇಟ್ಕೊಂಡು ಈ ಕಡೆ ಎಡ್ಜಿಗೆ ಸ್ಟಿಚ್ ಮಾಡಿಕೊಳ್ಬೇಕು. ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲೇನಾದರೂ ನಿಮಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅಂದರೆ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಈಗ ಈ ಡೋರಿ ಯಾವ ಕಡೆ ಇದೆ ಆ ಕಡೆಗೆ ಈ ಡೋರಿಯನ್ನು ನಾವು ಸ್ವಲ್ಪ ಈ ಥರ ಎಳೆದು ಓಪನ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಡಿಸೈನು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಫ್ರೆಂಡ್ಸ್. ಈ ಥರ ಡಿಸೈನ್ಸ್ ತುಂಬಾ ಸಿಂಪಲ್ ಆಗಿ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಟ್ಕನ್ನು. ಇದೇ ಥರ ನೀವು ಇನ್ನೊಂದು ಲಟ್ಕನ್ನು ಸಹ ರೆಡಿ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 2 ಲಟ್ಕನ್ಸು ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಲಟ್ಕನ್ ಡಿಸೈನ್ಸ್ ಅನ್ನೋದು ನಾವು ತುಂಬಾ ವೆರೈಟೀಸ್ ಅನ್ನೋದು ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನು 2 ವೆರೈಟಿಯನ್ನು ತೋರಿಸಿದ್ದೀನಿ. ಯಾವಾಗಲೂ ಒಂದೇ ಥರ ಲಟ್ಕನನ್ನು ನಾವು ರೆಡಿ ಮಾಡ್ಕೊಳ್ಳದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಾವು ಲಟ್ಕನ್ಸನ್ನು ರೆಡಿ ಮಾಡಿ ಬ್ಲೌಸಸ್ಗೆ ಅಟ್ಯಾಚ್ ಮಾಡಿದ್ದೀವಿ ಅಂದರೆ ಕಸ್ಟಮರ್ಗೂ ಇಷ್ಟ ಆಗುತ್ತೆ, ಹಾಗೆಯೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ 2 ಟೈಪ್ಸ್ ಆಫ್ ಲಟ್ಕನ್ಸ್ ಡಿಸೈನನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. 2 ಲಟ್ಕನ್ ಡಿಸೈನು ಸಹ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.